ಅನ್ಲಾಕ್ ಟೂ ಘೋಷಣೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಇದೆ. ಸಚಿವರು ಹಾಗೆಯೇ ಹಿರಿಯ ಅಧಿಕಾರಿಗಳ ಮೀಟಿಂಗ್ ಇದು. ಅನ್ಲಾಕ್ ಟೂ ಘೋಷಣೆಗೆ ಕ್ಷಣಗಣನೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ಮಹತ್ವದ ಸಭೆಯನ್ನ ನಡೆಸುತ್ತಾರೆ. ಶೇಕಡಾ 60ರಷ್ಟು ಚಟುವಟಿಕೆಗಳಿಗೆ ಅವಕಾಶ ನೀಡುವ ಎಲ್ಲ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ಮಹತ್ವದ ಸಭೆ. ಶೇಕಡಾ 60ರಷ್ಟು ಚಟುವಟಿಕೆಗಳಿಗೆ ಅವಕಾಶ ಸಾಧ್ಯತೆ. ಹೋಟೆಲ್ಗಳಲ್ಲಿ ಜನರು ಕುಳಿತು ತಿನ್ನಲು ಅವಕಾಶ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಅಗತ್ಯ ವಸ್ತು ಖರೀದಿಯ ಅವಧಿ ಸಂಜೆ 6ರವರೆಗೂ ಕೂಡ ವಿಸ್ತರಣೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಂಗಡಿ ತೆರೆಯಲು ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ರಾತ್ರಿ 7ರಿಂದ ಬೆಳಿಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಮುಂದುವರಿಕೆ ಆಗಬಹುದು. ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಖಾಸಗಿ ಸಂಸ್ಥೆ ಕಚೇರಿಗಳಲ್ಲಿ ಶೇಕಡಾ 50ರಷ್ಟು ಸಿಬ್ಬಂದಿ ಬಳಕೆಗೆ ಅನುಮತಿಯನ್ನ ಕೊಡಬಹುದು. ಇನ್ನು ಮದ್ಯದಂಗಡಿ ಸಂಜೆ 6ರವರೆಗೆ ತೆರೆಯಲು ಸರ್ಕಾರದ ಒಪ್ಪಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಧಾರಾವಾಹಿ ಶೂಟಿಂಗ್ಗೆ ಅನುಮತಿ ನೀಡುವ ಸಾಧ್ಯತೆ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಪಬ್ ಮಾಲ್ ಆರಂಭಕ್ಕೆ ಸದ್ಯಕ್ಕೆ ಅನುಮತಿ ಇಲ್ಲ. ಅನ್ಲಾಕ್ ಆಗಿರುವ 19 ಜಿಲ್ಲೆಗಳಲ್ಲಿ ಮತ್ತಷ್ಟು ಅನ್ಲಾಕ್ ಆಗುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ 11 ಜಿಲ್ಲೆಗಳಲ್ಲಿ ಸೆಮಿ ಲಾಕ್ಡೌನ್ ಕೂಡ ಮುಂದುವರೆದಿರುವಂಥದ್ದು. ಆ 11 ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ನಿಯಮಗಳನ್ನು ಜಾರಿಗೆ ತರಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ರಾಜ್ಯದಲ್ಲಿ 2ನೇ ಅಲೆ ಕೋವಿಡ್ ಸೋಂಕು ಪ್ರಕರಣಗಳು ಈಗಾಗಲೇ ಹತೋಟಿಗೆ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹಂತ ಹಂತವಾಗಿ ನಿರ್ಬಂಧಗಳನ್ನು ತೆರವುಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈಗಾಗಲೇ 19 ಜಿಲ್ಲೆಯಲ್ಲಿ ಅನ್ಲಾಕ್ 1.0 ಜಾರಿಯಲ್ಲಿದೆ. ಇನ್ನು ಸೋಮವಾರದ ಬಳಿಕ ಮತ್ತಷ್ಟು ಸಡಿಲಿಕೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಅನ್ಲಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರುವಂತಹ ವಿಚಾರಗಳ ಬಗ್ಗೆ ಹೇಳೋದಾದ್ರೆ ವೀಣಾ, ಈಗ ಸಿಎಂ ನೇತೃತ್ವದಲ್ಲಿ ಕೋವಿಡ್ ಉಸ್ತುವಾರಿ ಸಚಿವರ ಸಭೆ ನಡೆಯುತ್ತೆ ಅವರ ನಿವಾಸ ಕಾವೇರಿಯಲ್ಲಿ. ಭಾಳ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಾಯಿರುವಂಥದ್ದು ಅನ್ಲಾಕ್ ಟೂ ಜಾರಿ ಮಾಡುವ ವಿಚಾರವಾಗಿ. ಅಂದರೆ ಬಹುತೇಕ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಚರ್ಚೆ ಇದೆ. ಇದು ಸೋಮವಾರದಿಂದ ಜಾರಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಸರ್ಕಾರದಲ್ಲಿ ಇರುವಂಥದ್ದು. ಅದರಲ್ಲಿ ಭಾಳ ಪ್ರಮುಖವಾಗಿ ಖಾಸಗಿ ಸಂಸ್ಥೆಗಳು ಏನು ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು. ಶೇಕಡಾ 60ರಷ್ಟು ಖಾಸಗಿ ಸಂಸ್ಥೆಗಳಲ್ಲಿ ಸಿಬ್ಬಂದಿಗಳನ್ನ ಇಟ್ಕೊಂಡು ಕಾರ್ಯನಿರ್ವಹಿಸ್ಬೋದು ಅನ್ನುವಂಥ ಒಂದು ಅವಕಾಶವನ್ನು ಅನ್ಲಾಕ್ ಟೂನಲ್ಲಿ ಮಾಡಿಕೊಡ್ಬೋದು. ಜೊತೆಗೆ KSRTC BMTC ಏನು ಸಾರಿಗೆ ಇದೆ ಅಲ್ಲೂ ಕೂಡ ಶೇಕಡಾ 50ರಷ್ಟು ಪ್ರಯಾಣಿಕರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಚರ್ಚೆ ಕೂಡ ಅನ್ಲಾಕ್ ಟೂನಲ್ಲಿ ಇರುವಂಥದ್ದು. ಸೊ 19 ಜಿಲ್ಲೆಗಳಲ್ಲೇನು ಅನ್ಲಾಕ್ 1 ಜಾರಿಯಲ್ಲಿತ್ತು, ಈಗ ಅಲ್ಲಿ ಅನ್ಲಾಕ್ ಟೂನ ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಸೋಮವಾರದಿಂದ ಇದು ಜಾರಿಗೆ ಬರುವಂಥದ್ದು. ವೀಣಾ, ಎಸ್, ಇನ್ನು 11 ಜಿಲ್ಲೆಗಳಲ್ಲಿ ಈಗಲೂ ಕೂಡ ಸೆಮಿ ಲಾಕ್ಡೌನ್ ಇದೆ ಗಿರೀಶ್. ಸೊ ಆ ಬಗ್ಗೆಯೂ ಕೂಡ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ರಾಜ್ಯ ಸರ್ಕಾರ, ಅಲ್ಲಿಯ ಕೊರೋನಾ ಸ್ಥಿತಿಗತಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು. ಸೊ ಈ ಬಗ್ಗೆ ಏನೆಲ್ಲ ಇನ್ಪುಟ್ ಸಿಗ್ತಾ ಇದೆ? ವೀಣಾ, ಈಗ 11 ಜಿಲ್ಲೆಗಳಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ ಏನಿದೆ ಅದು ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಮತ್ತೆ ಮೂರನೆಯ ಅಲೆ ಆತಂಕ ಏನಿದೆ ಅದು ಅಕ್ಟೋಬರ್ನಿಂದ ಮೂರನೇ ಅಲೆ ಬರ್ಬೋದು ಅನ್ನುವಂಥ ಒಂದು ಅಭಿಪ್ರಾಯ ತಜ್ಞರು ಹೇಳಿದ್ದಾರೆ. ಹಾಗಾಗಿ ಇನ್ನೂ 2 ತಿಂಗಳ ಕಾಲ ಅವಕಾಶ ಸರ್ಕಾರಕ್ಕೆ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈ 11 ಜಿಲ್ಲೆಗಳಲ್ಲಿ ಏನಿದೆ ಪಾಸಿಟಿವಿಟಿ ರೇಟ್ ಯಾವ್ಯಾವ ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ ಅಲ್ಲಿ ಅನ್ಲಾಕ್ 1ನ್ನು ಜಾರಿ ಮಾಡುವ ಬಗ್ಗೆ ಕೂಡ ಒಂದು ಆಲೋಚನೆ ಸರ್ಕಾರದಲ್ಲಿದೆ. ಅದು ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾದಂಥ ಅಧಿಕಾರವನ್ನು ನೀಡುವಂಥ ಒಂದು ಚರ್ಚೆ ಈ ಒಂದು ಸಭೆಯಲ್ಲಿ ನಡೆಯುತ್ತೆ. ಈ ಕಳೆದ ಬಾರಿಯ ಕೂಡ ಸಭೆಯಲ್ಲಿ ಈ 11 ಜಿಲ್ಲೆಗಳಲ್ಲಿ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಅಧಿಕಾರವನ್ನು ನೀಡಲಾಗಿತ್ತು. ತಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಲಾಕ್ಡೌನ್ನ ಜಾರಿ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಸರ್ಕಾರ ಮಾಡಿತ್ತು. ಸೊ ಈಗ ಈ ಒಂದು ಸಭೆಯ ಬಳಿಕ ಬಹುತೇಕ 11 ಜಿಲ್ಲೆಗಳಲ್ಲಿ ಅನ್ಲಾಕ್ 1ನ್ನು ಜಾರಿ ಮಾಡಿ ಅನ್ನುವಂಥ ಒಂದು ಸಲಹೆ ಸರ್ಕಾರದಿಂದ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಬರಬಹುದು. ವೀಣಾ, ಎಸ್ ಗಿರೀಶ್, ಇದರ ಜೊತೆಗೆ ನಿಯಮಗಳಲ್ಲಿ ಕೆಲವೊಂದಿಷ್ಟು ಸಡಿಲಿಕೆಗಳನ್ನ ಮಾಡಲಾಗ್ತಾ ಇದೆ ವಿನಃ ಕೊರೋನಾ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಹೋಗಿಲ್ಲ. ಸೊ ಈ ಸಂದರ್ಭದಲ್ಲಿ ಈಗಾಗಲೇ ಅನ್ಲಾಕ್ 1.0 ಜಾರಿಯಾಗಿದೆ,
ಅದರ ಸಾಧಕ ಬಾಧಕಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಸರ್ಕಾರ ಯಾಕಂತಂದ್ರೆ ಈಗಾಗಲೇ ಬಹಳಷ್ಟು ಮಿಸ್ ಯೂಸ್ ಗಳು ಕೂಡ ಆಗಿರೋದನ್ನ ನಾವು ಗಮನಿಸುತ್ತಾ ಇದೀವಿ ಜನಸಂದಣಿ ಹೆಚ್ಚಾಗಬಾರದು ಅಂತ ಹೇಳಿದ್ರು ಕೂಡ ಅದು ಸಹಜ ಆಗ್ತಾನೆ ಇದೆ ಸೋ ಇದರ ಬಗ್ಗೆಯೂ ಕೂಡ ಗಮನ ಹರಿಸ್ತಾ ಇದೆಯಾ ಸರ್ಕಾರ ಖಂಡಿತ ವೀಣಾ ಅನ್ಲಾಕ್ 2 ನ ಜಾರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಜನರಿಗೆ ಒಂದು ಎಚ್ಚರಿಕೆಯನ್ನು ಖಂಡಿತವಾಗ್ಲೂ ಕೊಡುತ್ತೆ ಜನರು ಜಾಗೃತವಾಗಿ ಇರಬೇಕು ಮತ್ತೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ಯಾಕೆಂದ್ರೆ ಒಂದು ವೇಳೆ ನಿರ್ಲಕ್ಷ್ಯನ ತೋರಿದ್ರೆ ಮೂರನೇ ಅಲೆ ಏನಿದೆ ಅಕ್ಟೋಬರ್ ನಿಂದ ಆರಂಭ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅದು ಬಹಳ ತೀವ್ರತರವಾಗಿ ಇರುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಜನರು ತಮ್ಮ ಜಾಗೃತಿಯನ್ನು ವಹಿಸಿಕೊಳ್ಳಬೇಕು ಅನ್ನುವಂತ ಸಲಹೆಯನ್ನು ಸರ್ಕಾರ ಖಂಡಿತವಾಗ್ಲೂ ಕೊಡುತ್ತೆ ಮತ್ತೆ ಮಾಸ್ಕ್ ಧರಿಸೋದು ಸೇರಿದಂತೆ ಸಾಮಾಜಿಕ ಅಂತರ ಕಾಪಾಡೋದು ಬಹಳ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನುವಂತ ಸೂಚನೆ ಸರ್ಕಾರದಿಂದ ಬರುತ್ತೆ ಬೆಳಗ್ಗೆ 6 ರಿಂದ ಸಂಜೆ 6 ರವರೆಗೂ ಕೂಡ ಜನರಿಗೆ ದಿನನಿತ್ಯದ ಚಟುವಟಿಕೆಗೆ ಅವಕಾಶ ಕೊಡ್ತಾ ಇರೋದ್ರಿಂದ ಮತ್ತೆ ಸಾರಿಗೆಗೂ ಕೂಡ ಅವಕಾಶ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಇಲ್ಲಿ ಜನಸಂದಣಿ ಆರಂಭ ಆಗುತ್ತೆ ಕೊರೋನಾ ಮತ್ತೆ ಹರಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸೋ ಹಾಗಾಗಿ ಮೂರನೇ ಅಲೆ ಏನಿದೆ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಜನರು ಜಾಗೃತಿಯಿಂದ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂತ ಸಲಹೆ ಸೂಚನೆಯನ್ನು ಸರ್ಕಾರ ಕೊಡುತ್ತೆ ಮತ್ತೆ ಸರ್ಕಾರದ ಆಲೋಚನೆ ತಜ್ಞರ ಆಲೋಚನೆ ಏನು ಅಂದ್ರೆ ಮೂರನೇ ಅಲೆಯನ್ನು ತಡಿಬೇಕು ಸರ್ಕಾರ ಅನ್ನೋದಾದ್ರೆ ಶೇಕಡಾ 80ರಷ್ಟು ವ್ಯಾಕ್ಸಿನೇಟ್ ಆಗಬೇಕು ಕರ್ನಾಟಕ ಅನ್ನುವಂತ ಅಭಿಪ್ರಾಯ ತಜ್ಞರದಿದೆ ಅಂದ್ರೆ ಬಹುತೇಕ 80ರಷ್ಟು ಲಸಿಕೆ ಆದ್ರೆ ಎಲ್ಲರಿಗೂ ಸಿಕ್ಕರೆ ಮೂರನೇ ಅಲೆಯನ್ನು ನಾವು ಎದುರಿಸಬಹುದು ಮತ್ತೆ ಅದನ್ನ ತಡಿಬಹುದು ಅನ್ನುವಂತ ಅಭಿಪ್ರಾಯ ಇದೆ ಸೋ ಆ ನಿಟ್ಟಿನಲ್ಲಿ ಲಸಿಕೆಯನ್ನು ಹೆಚ್ಚಿನ ಜನರಿಗೆ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕ್ರಮಕ್ಕೆ ಮುಂದಾಗಬಹುದು ವೀಣಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.